ಏನು ಇವತ್ತಿನ ದಿವಸ ಪ್ರಜ್ವಲ್ ಪ್ರಕರಣ ಏನಿದೆ, ಆ ಪ್ರಕರಣದಲ್ಲಿ ಪ್ರಜ್ವಲ್ದು ಏನೇ ತಪ್ಪಿದ್ರು ಸಹನೂ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ. ಈಗಾಗಲೇ ರಾಜ್ಯ ಸರ್ಕಾರ SIT ಏನು ನೇಮಕ ಮಾಡಿದ್ದಾರೆ ಅದರದ್ದು ತನಿಖಾ ವರದಿ ಬರಲಿ. ಅವ್ರೇನಾದರೂ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ನಾವು ಸಹ ನಮ್ಮ ಪಕ್ಷದ ವರಿಷ್ಠರು ಮಾನ್ಯ ದೇವೇಗೌಡರು ಸಾಹೇಬರು, ಮಾನ್ಯ ಪಕ್ಷದ ಅಧ್ಯಕ್ಷ ಅನಂತ ಕುಮಾರಣ್ಣವರು ಭಾಳ ಸ್ಪಷ್ಟವಾಗಿ ಮೊದಲನೇ ದಿವಸನೇ ಸ್ಪಷ್ಟಪಡಿಸಿದರು. ಆದರೆ ಇವತ್ತಿನ ದಿವಸ ಏನು, ಇವತ್ತಿನ ದಿವಸ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನು ಇಟ್ಕೊಂಡು ಇಡೀ ಪಕ್ಷಕ್ಕೆ ಮತ್ತು ದೇವೇಗೌಡರ ಸಾಹೇಬರ ಕುಟುಂಬಕ್ಕೆ ಇವತ್ತು ಯಾವ ರೀತಿ ಅವ್ರನ್ನ ಸಾವನ್ನ ಬಯಸೋದಿರ್ಬೋದು, ಮತ್ತು ಕುಮಾರಣ್ಣವರ ರಾಜಕೀಯನ ಯಾವ ರೀತಿ ಅವ್ರ ರಾಜಕೀಯನ ಮುಗಿಸ್ಬೋದು ಅಂತೇಳಿ, ಅವ್ರ ನಾಯಕತ್ವನ ರಾಜ್ಯದಲ್ಲಿ ಯಾವ ರೀತಿ ಮುಗಿಸ್ಬೋದು ಅಂತೇಳಿ ಕಾಂಗ್ರೆಸ್ನ ಪ್ರಭಾವಿ ಸಚಿವರು ಮತ್ತು 4-5 ಜನ ಸಚಿವರು ಸೇರಿಕೊಂಡು ಯಾವ ರೀತಿ ಪಿತೂರಿಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ತಾವು ಮಾಧ್ಯಮದ ಮುಖಾಂತರ ಇಡೀ ಇವತ್ತು ಜಗತ್ ಜಾಹೀರಾಗಿದೆ. ಅಂಥ ಒಂದು ಕಾಂಗ್ರೆಸ್ ಸರ್ಕಾರ ಏನಿವತ್ತು ಇಂಥ ನೀಚ ಕೆಲಸಕ್ಕೆ ಕೈ ಹಾಕಿದೆ. ನಿಜಕ್ಕೂ ಸಹ ಈ ಸರ್ಕಾರಕ್ಕೇನಾದರೂ ಕನಿಷ್ಠ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ, ಈ ರಾಜ್ಯದ ಮಹಿಳೆಯರ ಬಗ್ಗೆ ಕನಿಷ್ಠ ಗೌರವ ಇದ್ದರೆ ಅವರು ಇಂಥ ನೀಚ ಕೆಲಸಕ್ಕೆ ಕೈ ಹಾಕಬಾರ್ದಾಗಿತ್ತು, ಆದರೆ ಹಾಕಿದ್ದಾರೆ. ಇವತ್ತು ತಾವೇ ತೋರಿಸಿದ್ದೀರಿ. ಇವತ್ತು ಯಾವ ರೀತಿ ಶಿವರಾಮೇಗೌಡನ ಇಟ್ಕೊಂಡು ಆ ದೇವರಾಜೇಗೌಡನ ಇವರು ಇವತ್ತು ಜೈಲಿಗೆ ಕಳಿಸಿದ್ದಾರೆ. ದೇವರಾಜೇಗೌಡ ತಪ್ಪು ಮಾಡಿದ್ರು ನೀವು ಕ್ರಮ ತಗೊಳ್ಳಿ, ಆದರೆ ನೀವು ಮಾಡ್ತಾ ಇರತಕ್ಕಂಥ ಕೆಲಸ ಏನಿವತ್ತು, ಆ ದೇವರಾಜೇಗೌಡ ಇವತ್ತು ಶಿವರಾಮೇಗೌಡ ಮಾತಾಡಿರ್ತಕ್ಕಂಥದ್ದು, ಅವ್ರ ಜೊತೆ ನೀವು ಸಚಿವರು ಮಾತಾಡಿರ್ತಕ್ಕಂಥದ್ದು ಜಗತ್ ಜಾಹೀರಾಗಿದೆಯಲ್ವಾ? ಇದಕ್ಕೆ ಸರ್ಕಾರ ನೇರ ಹೊಣೆ ಅಲ್ವಾ? ಹಾಗಾಗಿ ನಾವು ಇವತ್ತು ಹೇಳ್ತಾ ಇದ್ದೀವಿ, ಯಾರು ಈ ಕೃತ್ಯದಲ್ಲಿ ಏನು ಪಾಲುದಾರರಾಗಿದ್ದಾರೆ ಇವ್ರ ಬಗ್ಗೆನೂ ಸಹ ಕ್ರಮ ಆಗಬೇಕು. ಒಂದು ಎರಡನೇದು, ಏನು ಇವತ್ತಿನ ದಿವಸ ಪೆನ್ಡ್ರೈವ್ ಹಂಚಿದಾರಲ್ಲ, SIT ತನಿಖೆ ಮಾಡ್ತಾ ಇದ್ದಾರೆ, ಯಾರ ಮೇಲೆ ತನಿಖೆ ಮಾಡ್ತಾ ಇದ್ದೀರಿ ಸ್ವಾಮಿ? ನೀವು ಈಗಾಗಲೇ ಆ ಪೆನ್ಡ್ರೈವ್ ಹಂಚಿದ್ರಲ್ಲ, ಪೆನ್ಡ್ರೈವ್ ಹಂಚಿದ್ದಾರೆ ಅಂತೇಳಿ ಸುಮಾರು ಒಂದು 8-10 ಮನೆ ಮೇಲೆ ರೈಡ್ ಮಾಡಿದ್ರಲ್ವಾ? ಅವ್ನು ಯಾವನೋ ಹೋಗಿ ಎಲ್ಲ ಕಡೆ ಹೋಗಿ ನಮ್ಮ ಖಾಸಗಿ ಚಾನಲ್ ಕುತ್ಕೊಂಡು ಮಾತಾಡ್ತಾನಲ್ವಾ? ಅವನಿಗೆ ಇನ್ನು SIT ಅವ್ರು ಸಿಗಲಿಲ್ವಾ ಅವನಿಗೆ? ನಾವು ಆಗ್ರಹ ಮಾಡ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ನೀವೇನಾದರೂ ನೀವು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳದೆ ಹೋದರೆ ನಾವು SIT ಮುಂದೆ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಮಾಡ್ತೀರಿ. ನೀವು ಯಾವ ರೀತಿ ಬೇಕಾದ್ರೆ ಕ್ರಮ ತಗೊಳ್ಳಿ. ಇವತ್ತು ಶಿವರಾಮೇಗೌಡರು ನಿನ್ನೆ ಕೊಟ್ಟಿರುವಂಥ ಆಡಿಯೋದಲ್ಲಿ ನಮ್ಮ ಸನ್ಮಾನ ದೇವೇಗೌಡರು ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ವಾ ಅಂತ ಕೇಳಿದ್ದಾರೆ. ಅವ್ರ ಕೈ ಕೆಳಗೆ ಬೆಳೆದು ಇವತ್ತು ಇಷ್ಟು ದೂರಕ್ಕೆ ಬಂದು ಅವರ ಬಗ್ಗೆ ಸಾವಿನ ಬಗ್ಗೆ ಮಾತಾಡಿದ್ದು ನಮಗೆಲ್ಲ ತುಂಬ ಬೇಜಾರಾಗಿ ಇವತ್ತು ಈ ಫ್ರೀಡಮ್ ಪಾರ್ಕಲ್ಲಿ ನಮ್ಮ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಅವರ ಮನೆ ಮುಂದೆ ಇರುವಂಥದ್ದು ಒಂದು ಚಾನ್ಸಸ್ ಇದೆ, ಪ್ರತಿಭಟನೆ ಮಾಡ್ತೀವಿ ಸರ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.